ಹೇ ಫ್ರೆಂಡ್ಸ್ ಒನ್ಸ್ ಅಗೇನ್ ಜೈ ಶ್ರೀರಾಮ್ ಇದೊಂಥರ ರಿಲಿಜಿಯಸ್ ಸ್ಲೋಗನ್ ಅಂತ ಹೇಳಬಹುದು ಐಡಿಯಲಿ ಭಕ್ತಿಯಿಂದಲೇ ಹೇಳುವಂತ ಸ್ಲೋಗನ್ ಆಗಿರ್ಬೇಕಾಗಿತ್ತು ಪೊಲಿಟಿಕಲ್ ಸ್ಲೋಗನ್ ಕೂಡ ಆಗ್ತಾ ಇದೆ ನಂದೇ ಎಷ್ಟೊಂದು ವಿಡಿಯೋದಲ್ಲಿ ಅದ ರಾಮ್ನಿಗೆ ಏನು ಸಂಬಂಧ ಇಲ್ಲೇ ಇದ್ರೂ ಕೂಡ ಕೆಲವರು ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಜೈ ಶ್ರೀರಾಮ್ ಅಂತ ಬರೆದೋಗ್ಬಿಡ್ತಾರೆ ಇರ್ರಿವೆಂಟ್ ಅಂದ್ರೆ ಸಂಬಂಧನೇ ಇಲ್ಲೇ ಇರುವಂತಹ ಜಾಗದಲ್ಲೂ ಜೈ ಶ್ರೀರಾಮ್ ಬಂದ್ಬಿಡುತ್ತೆ ಸೊ ನಾವು ಆ ಸ್ಲೋಗನ್ ಅನ್ನ ಯಾವ ರೀತಿ ಬಳಸ್ತೀವಿ ಮತ್ ಹಿಂದೂ ಸೊಸೈಟಿ ಮೇಲೆ ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ವಿಧೌಟ್ ಫರ್ದರ್ ಡು ಲೆಟ್ ಸ್ಟಾರ್ಟ್ ನೋಡಿ ಜೈ ಶ್ರೀರಾಮ್ ಅನ್ನುವಂತ ಸ್ಲೋಗನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಸ್ಪೆಕ್ಟಿವ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಅಲ್ಲಾಹು ಅಕ್ಬರ್ ಬಗ್ಗೆ ಮಾತಾಡಬೇಕಾಗತ್ತೆ ಆವಾಗಲೇ ನಮ್ಗೊಂದು ಕರೆಕ್ಟ್ ಆಗಿರುವಂತ ಕಾಂಟೆಕ್ಸ್ ಸಿಗುತ್ತೆ ಅಲ್ಲಾಹು ಅಕ್ಬರ್ ಅಂದ್ರೆ ಅರ್ಥ ಏನು ಗಾಡ್ ಇಸ್ ದ ಗ್ರೇಟೆಸ್ಟ್ ಅಂತ ಅಲ್ಲಾ ಅಂತ ಹೇಳಿದ್ರೆ ಅರೇಬಿಕಲ್ ಗಾಡ್ ಅಂತ ಅರ್ಥ ಇಟ್ಸ್ ವೆರಿ ಸಿಂಪಲ್ ಮೀನಿಂಗ್ ಯಾರಿಗೂ ತೊಂದರೆ ಕೊಡುವಂತದ್ದು ಏನೂ ಇಲ್ಲ ಅದರಲ್ಲಿ ಅದ್ರ ಜಸ್ಟ್ ಇಮ್ಯಾಜಿನ್ ನೀವೊಂದು ಫ್ಲೈಟ್ ಅಲ್ಲಿ ಕುತ್ಕೊಂಡಿದ್ರೆ ಅಲ್ಲಿ ಯಾರಾದ್ರೂ ಹಿಂದೆ ಅಲ್ಲ ಹೋಗ್ಬಾರ ಅಂತ ಕೂಗ್ಬಿಟ್ರೆ ನಿಮಗೆ ಭಯ ಆಗತ್ತೋ ಇಲ್ವೋ ಎಸ್ಪೆಷಲಿ ನೀವೇನಾದ್ರೂ ನಾನ್ ಮುಸ್ಲಿಂ ಆಗಿದ್ರೆ ಆತರ ಯಾಕಾಗತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಯೂಸ್ ಮಾಡೋದಿಲ್ಲ ನಮ್ಗ ಅದ್ರ ಮೇಲೆ ಏನ್ ಇಂಪ್ರೆಷನ್ ಬರುತ್ತೋ ಅದು ಇಂದ ನೋಡ್ಬಿಟ್ಟು ಅದ್ರ ಬಗ್ಗೆ ನ್ಯೂಸ್ ಕೇಳ್ಬಿಟ್ಟು ಯಾವ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಗೆ ಯೂಸ್ ಆಗ್ತಾ ಇದೆ ಅದರಿಂದ ನಮ್ಗೊಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ ಬೇರೆ ಬೇರೆ ಕಡೆ ನಾವು ಟೆರ್ರರಿಸಂ ನ್ಯೂಸ್ ನೋಡ್ತೀವಿ ನ್ಯೂಸ್ ಡಿಬೇಟ್ಸ್ ಅಲ್ಲಿ ಡಿಸ್ಕಶನ್ ಆಗುತ್ತೆ ಮೂವೀಸ್ ಅಲ್ಲಿ ನೋಡ್ತೀವಿ ಈ ರಿಲೀಸ್ ಮಾಡಿರುವಂತಹ ವಿಡಿಯೋಸ್ ಯಾರೋ ಬಂದ ಜಸ್ಟ್ ಶೂಟ್ ಮಾಡೋದಕ್ಕಿಂತ ಮೊದಲು ಆ ಸ್ಲೋಗನ್ ಯೂಸ್ ಮಾಡ್ಬಿಡಬಹುದು ಅದರಿಂದ ನಮಗೊಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ ಭಯ ಆಗುತ್ತೆ ಇವತ್ತಿನಿಂದ ನಾವು ಒಂದು ಡಿಕೇಡ್ ಮೊದಲು ಒಂದ್ ಹತ್ತು ವರ್ಷ ಮೊದಲು ನೋಡಿದ್ರೆ ಜೈ ಶ್ರೀರಾಮ್ ಅಂತ ಯಾರಾದ್ರೂ ಹೇಳಿದ್ರೆ ಪ್ಯೂರ್ ಭಕ್ತಿ ಸ್ಲೋಗನ್ ಆಗಿರ್ತಾ ಇತ್ತು ಪೊಲಿಟಿಕಲಿ ಒಂದ್ ಸ್ವಲ್ಪ ಅಸೋಸಿಯೇಟ್ ಆಗಿದ್ರು ಕೂಡ ಈ ಲೆವೆಲ್ ಅಲ್ಲಿ ಅದ ಎಕ್ಸ್ಪ್ಲೈಟ್ ಆಗಿರ್ಲಿಲ್ಲ ಈ ತರ ಅದನ್ನ ಯೂಸ್ ಮಾಡ್ತಿರ್ಲಿಲ್ಲ ಸೊ ಇವಾಗ ಫ್ಲೈಟ್ ಆಗಿರಬಹುದು ಅಥವಾ ಬೇರೆ ಯಾವ್ದೇ ಸಿಚುಯೇಷನ್ ಇದ್ದಿರಬಹುದು ಅಲ್ಲಿ ಯಾರಾದ್ರೂ ನಾನ್ ಹಿಂದೂ ಇದ್ರೆ ಅಂದ್ರೆ ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಯಾರೋ ಫಾರಿನರ್ ಆಗಿರ್ಬೋದು ಯಾರೇ ಆಗಿದ್ದಿರಬಹುದು ಇವತ್ತಿನ ದಿನದಲ್ಲಿ ಒಂದಿಷ್ಟು ಜನ ಬಂದ್ಬಿಟ್ಟು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ರೆ ಆ ಹತ್ತು ವರ್ಷ ಮೊದ್ಲಿರುವಂತಹ ಪರ್ಸೆಪ್ಷನ್ ಮತ್ತೆ ಇವತ್ತಿನ ಪರ್ಸೆಪ್ಷನ್ಗೆ ಗೆ ಸಿಕ್ಕ ಪಟ್ಟಿ ಡಿಫರೆನ್ಸ್ ಇದೆ ಆತರ ಯಾಕಾಗಿದೆ ಯಾಕಂದ್ರೆ ನಾವು ನ್ಯೂಸ್ ನೋಡ್ತೀವಿ ಜೈ ಶ್ರೀರಾಮ್ ಅಂತ ಹೇಳುವಲ್ಲಾದ್ರೆ ನನ್ನ ಹೊಡಿತೀವಿ ಇದು ಬರೀ ನಾನ್ ಹಿಂದೂಸಿಗೆ ಸೀಮಿತವಾಗಿರೋದಿಲ್ಲ ನಾಳೆ ನಾಸ್ತಿಕರಾಗಿರ್ಬೋದು ಇನ್ಯಾರೋ ಒಬ್ಬರಾಗಿದ್ದಿರ್ಬಹುದು ಆ ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಮಾಡದೇ ಇದ್ರಿಗೆ ಆಗಿದ್ದಿರಬಹುದು ಅಟ್ ಲೀಸ್ಟ್ ಹಿಂದೂಗಳಿಗೆ ಆ ಜೈ ಶ್ರೀರಾಮ್ ಅಂತ ಒಂದು ಫ್ರೇಜ್ ಹೇಳೋದಕ್ಕೆ ಯಾರಿಗೂ ಏನು ಪ್ರಾಬ್ಲಮ್ ಇರೋದಿಲ್ಲ ನೋಡಿ ಬಿಗ್ ಡೀಲ್ ಮೂರ್ ಶಬ್ದ ತಾನೆ ಅದು ಹೇಳಬಹುದು ಅದ್ರ ಪರ್ಕಿಗಳೆಲ್ಲ ಬಂದ್ಬಿಟ್ಟು ಮಚ್ಚು ಲಾಂಗ್ ಹಿಡ್ಕೊ ಬಂದ್ಬಿಟ್ಟು ಹೆದರ್ಸಿ ಬೆದರ್ಸಿ ಜೈ ಶ್ರೀರಾಮ್ ಅಂತ ಹೇಳುವಂತ ಹೇಳಿದಾಗ ಅದು ಒಂದು ಭಯದ ಸಿಚುಯೇಷನ್ ಕ್ರಿಯೇಟ್ ಮಾಡುತ್ತೆ ಇದು ಹೀಗೆ ಕಂಟಿನ್ಯೂ ಆದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಪ್ರಾಬ್ಲಮ್ ಯಾವುದೋ ಒಂದು ಫ್ರೇಸ್ ಆಗಿರ್ಬೋದು ರಿಲಿಜಿಯಸ್ ಸ್ಲೋಗನ್ ಆಗಿರ್ಬೋದು ಅದು ದೇವ್ರಿಗೆ ಸಂಬಂಧಪಟ್ಟಿದ್ರೆ ಒಂದ್ ಸ್ಪೆಸಿಫಿಕ್ ಅರ್ಥದಲ್ಲಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಅದನ್ನು ಯೂಸ್ ಮಾಡೋದಾಗಿರುತ್ತೆ ಅದ್ರ ಕ್ರಮೇಣ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗ್ಬಿಟ್ರೆ ದೇವರನ್ನ ಧರ್ಮವನ್ನ ಕೆಲವರು ಪೊಲಿಟಿಕಲ್ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇವ್ರ ಇಮೇಜ್ ಆಗಿರ್ಬೋದು ಆ ರಿಲಿಜಿಯನ್ ಇಮೇಜ್ ಆಗಿರ್ಬೋದು ಅದ್ರಲ್ಲಿ ಬರುವಂತಹ ಶಬ್ದಗಳ ಪರ್ಸೆಪ್ಷನ್ ಆಗಿರ್ಬೋದು ಸ್ಲೋಗನ್ ಗಳಾಗಿರ್ಬೋದು ಇವೆಂಚುಲಿ ಅದೆಲ್ಲ ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ ಅದಾಗಬಾರ್ದು ಅದ್ರಾಗುತ್ತೆ ಯಾಕಂದ್ರೆ ನಮ್ಮೊಳಗೆ ಎಷ್ಟು ಸ್ವಾರ್ಥ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಈ ಪೊಲಿಟಿಕಲ್ ಪಾರ್ಟಿನ ಹೇಗಾದ್ರೂ ಮಾಡಿ ಗೆಲ್ಸ್ಬೇಕು ಅಂತ ಎಷ್ಟು ಮನ್ಸಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಾವ್ ಯಾವ ದೇವರನ್ನ ದಾರಿ ಗಿಳಿಯೋದಕ್ಕೆ ಹಿಂದೆ ಮುಂದೆ ನೋಡುದಿಲ್ಲ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಅದೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದ್ರ ಕೆಲಸದ ರಿಪೋರ್ಟ್ ಕೊಡುತ್ತೆ ಇಲೆಕ್ಷನ್ ಟೈಮಲ್ಲಿ ಇಂತ ಕೆಲಸ ಮಾಡಿದಿವಿ ಇಷ್ಟು ಲೋಕ ಕಲ್ಯಾಣ ಮಾಡಿದಿವಿ ನಾವು ಸೊಸೈಟಿಗೆ ಇಷ್ಟು ಒಳ್ಳೇದ್ ಮಾಡಿದೀವಿ ಅದಕ್ಕೋಸ್ಕರ ನಮ್ಗೆ ಓಟ್ ಕೊಡಿ ಅಂತ ಹೇಳ್ತಾರೆ ಆದ್ರೆ ನಮ್ ಸೊಸೈಟಿಲಿ ನಮ್ ದೇಶದಲ್ಲಿ ಏನಾಗ್ತಾ ಇದೆ ಇಲೆಕ್ಷನ್ ಬಂತು ಅಂದ್ಕೊಡ್ಲೆ ರಿಲಿಜನ್ ಬರುತ್ತೆ ದೇವ್ರ ಬರುತ್ತೆ ಇಲೆಕ್ಷನ್ ಟೈಮ್ ಅಲ್ಲಿ ವೋಟಿಂಗ್ ಟೈಮ್ ಅಲ್ಲಿ ದೇವ್ರ್ ಯಾಕೆ ಬರಬೇಕು ಯಾಕಂದ್ರೆ ಹ್ಯೂಮನ್ ಇಮೋಷನ್ ಇದೆಯಲ್ಲ ಅದು ಇಂಟೆಲಿಜೆನ್ಸ್ ಕಿಂತ ಫುಲ್ ಆಗಿರುತ್ತೆ ಆ ಇಮೋಷನ್ ಭಯ ಆಗಿದ್ದಿರಬಹುದು ಆ ಇಮೋಷನ್ ಜಲಸಿ ಆಗಿದ್ದಿರಬಹುದು ಆ ಇಮೋಷನ್ ಇನ್ಸೆಕ್ಯೂರಿಟಿ ಆಗಿದ್ದಿರಬಹುದು ಡಾಮಿನೇಟ್ ಆಗಬೇಕು ಅನ್ನುವಂತ ಇಮೋಷನ್ ಆಗಿದ್ದಿರಬಹುದು ಈ ನೆಗೆಟಿವ್ ಇಮೋಷನ್ಸ್ ಜನರಲ್ ಒಂದ್ಸತಿ ಹಾಕ್ಬಿಟ್ರೆ ಇದ್ರ ಪವರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದ್ ರಿಲಿಜನ್ ಹೆಸರು ಹಾಳು ಮಾಡುತ್ತೆ ದೇವರ ಹೆಸರು ಹಾಳು ಮಾಡುತ್ತೆ ಸಂಬಂಧಪಟ್ಟಿರುವಂತ ಎಷ್ಟೋ ವಿಷಯಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸೊಸೈಟಿನ ಡಿವೈಡ್ ಮಾಡುತ್ತೆ ಆದ್ರೆ ಆ ಪೊಲಿಟಿಕಲ್ ಪಾರ್ಟಿ ಆ ಟೈಮ್ ಅಲ್ಲಿ ಗೆಲ್ಸ್ ಕೊಡುತ್ತೆ ದೇವರ ಪವರ್ ಇದೆ ರಿಲಿಜನ್ ಗಾ ಪವರ್ ಇದೆ ನಮ್ ಕಮ್ಯುನಿಟಿ ಅನ್ನುವಂತ ಫೀಲಿಂಗ್ ಇರುತ್ತಲ್ಲ ಅದಕ್ಕೆ ಆ ಪವರ್ ಇದೆ ಇದೇ ತರ ಇಮೋಷನ್ ಎಕ್ಸ್ಪ್ಲೋರ್ಡ್ ಆಗ್ತಾ ಹೋದ್ರೆ ಎಜುಕೇಟೆಡ್ ಇರೋರು ತಮ್ ಲೈಫ್ ಸೆಟ್ ಮಾಡ್ಕೋತಾರೆ ಮನ್ಸಲ್ಲಿ ಎಷ್ಟೇ ಹೇಟ್ ಇದ್ರು ಕೂಡ ಅವ್ರು ಒಳ್ಳೆ ಪೊಸಿಷನ್ ಇರ್ತಾರೆ ಚೆನ್ನಾಗಿ ಅರ್ನ್ ಮಾಡ್ತಾರೆ ಅವ್ರ ಸ್ಟೇಟಸ್ ಆಗಲಿ ಫಿನಾನ್ಷಿಯಲ್ ಕಂಡೀಷನ್ ಆಗಲಿ ಏನೋ ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ಚಪ್ಪರ್ ಗಳಿಗೆ ಪೊರ್ಕಿಗಳಿಗೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗುದಿಲ್ಲ ಒಂದ್ಸತಿ ಹೇಟ್ ಇಮೋಷನ್ ಅಂತ ಒಳಗಡೆ ಹೋಗ್ಬಿಟ್ರೆ ಹೊಡೆದಾಡೋಕ್ಕೂ ರೆಡಿ ಆಗ್ಬಿಡ್ತಾರೆ ಕೊಲೆ ಮಾಡೋದಕ್ಕೂ ರೆಡಿ ಆಗ್ಬಿಡ್ತಾರೆ ಊಟ ಬೇಕಂತಿಲ್ಲ ತಿಂಡಿ ಬೇಕಂತಿಲ್ಲ ಮನೆ ಬೇಕಂತಿಲ್ಲ ಏನೂ ಬೇಕಂತಿಲ್ಲ ಒಂದ್ಸತಿ ಮೈಂಡ್ ವಾಶ್ ಆಗ್ಬಿಟ್ರೆ ಅದೇ ಝೋನ್ ಅಲ್ಲಿ ಇಟ್ಬಿಡ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಸಿಗತ್ತ ಇಲ್ಲ ಅವ್ರಿಗೆ ಅಡ್ವಾಂಟೇಜ್ ಏನೂ ಇಲ್ಲ ಅಡ್ವಾಂಟೇಜ್ ತಗೊಳ್ಳೋರು ಬೇರೆಯವರೇ ಇದಾರೆ ಸಾವಿರಾರು ವರ್ಷ ಹಿಂದೂ ಸಿಸ್ಟಮ್ ಡಾಮಿನೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ರಲ್ಲ ಫ್ರೀಡಮ್ ಸಿಕ್ಕಿದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ನಡೀಬೇಕಾಗ್ ಬಂತವ್ರಿಗೆ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕು ಅಂತ ಇರ್ತಾರೆ ಈಕ್ವಾಲಿಟಿ ಅಂದ್ರೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಡಿಸ್ಕ್ರಿಮಿನೇಷನ್ ಸ್ವಭಾವ ಅವ್ರದ್ದು ಅವ್ರಿಗೆ ಬೇಕಾಗಿರುವಂತ ಸೊಸೈಟಿಗೆ ರಾಮನ ಹೆಸರು ಹಾಳಾದ್ರೂ ಪರವಾಗಿಲ್ಲ ರಿಲಿಜನ್ ಹೆಸರು ಹಾಳಾದ್ರೂ ಪರವಾಗಿಲ್ಲ ಆದ್ರೆ ಈ ಒಂದು ರಿಲಿಜನ್ ಯೂಸ್ ಮಾಡ್ಕೊಂಡು ಈ ಧರ್ಮವನ್ನ ಯೂಸ್ ಮಾಡ್ಕೊಂಡು ಹೇಟ್ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರು ಪವರ್ಫುಲ್ ಆಗೋದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಅವ್ರು ಯಾರು ಅಂತ ರೆಕಗ್ನೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಯಾಕಂದ್ರೆ ಪೊಲಿಟಿಕಲಿ ದೇವ್ರು ಎಷ್ಟು ಯೂಸ್ ಆಗುತ್ತೋ ಅವರಷ್ಟು ಪವರ್ಫುಲ್ ಆಗ್ತಾರೆ ಇವಾಗ ನಾವು ಹಿಂದೂ ಸೊಸೈಟಿ ಅಂತ ನೋಡಿದ್ರೆ ಲಾಸ್ಟ್ ಒಂದ್ ಐದ್ ಹತ್ತು ವರ್ಷದಲ್ಲಿ ಹಿಂದೂಗಳಲ್ಲಿ ಯಾವ ಸೆಕ್ಷನ್ ತುಂಬಾ ಪವರ್ಫುಲ್ ಆಗ್ಬಿಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ ರೈಟ್ ಟೈಮ್ ಅಲ್ಲಿ ನಾವು ಈ ಹೇಟ್ ಅನ್ನ ಫೈಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗಿನ್ನ ಡಾಮಿನೇಷನ್ ಸಿಕ್ ಬಿಡುತ್ತೆ ಆದ್ರೆ ಹಿಂದೂ ಕಮ್ಯುನಿಟಿ ಹೆಸರು ಹಾಳಾಗ್ಬಿಡುತ್ತೆ ಬಿಡುತ್ತೆ ಇವಾಗ ಮುಸ್ಲಿಂ ಕಮ್ಯುನಿಟಿ ನಾವು ನೋಡಿದ್ರು ಕೂಡ ವಿದಿನ್ ದ ಕಮ್ಯುನಿಟಿ ಟೆರರಿಸ್ ಫೈಟ್ ಮಾಡೋದಕ್ಕೆ ಯಾವ ಲೆವೆಲ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇರಬೇಕಾಗಿತ್ತು ಅಷ್ಟು ಕಾಂಟ್ರಿಬ್ಯೂಷನ್ ಬಹುಶಃ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ ಗವರ್ಮೆಂಟ್ ಇರುತ್ತೆ ಪೊಲೀಸ್ ಇರ್ತಾರೆ ಆಂಟಿ ಟೆರರ್ ಗುಂಪುಗಳು ಇರ್ತಾರೆ ಕಮಾಂಡೋಸ್ ಇರ್ತಾರೆ ಎಷ್ಟು ಜನ ಇರ್ತಾರೆ ಅದು ಬೇರೆ ತರ ಫೈಟ್ ಅದು ಅದ್ರ ಕಮ್ಯುನಿಟಿ ಒಳಗಡೆ ಕೂಡ ನಾವು ಸ್ವಲ್ಪ ಜಾಗರೂಕರಾಗ್ಬಿಟ್ಟು ಈ ತರ ಸಿಚುವೇಶನ್ ಬದೇ ಇರೋ ತರ ನಾವು ನೋಡ್ಕೋಬೇಕಾಗುತ್ತೆ ಟೆರರಿಸ್ಟ್ ನ ಯಾರಾದ್ರೂ ಫ್ರೀಡಮ್ ಫೈಟ್ ಅಂತ ಅನ್ಕೊಂಡಿದ್ರೆ ಅದೇ ಒಂದು ರೆಡ್ ಫ್ಲಾಗ್ ಅಂತ ನಮ್ಗೆ ಗೊತ್ತಾಗ್ಬೇಕು ಇನ್ನೊಂದು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಅರ್ಥ ಆಗಬೇಕು ಎಂಟೈರ್ ಕಮ್ಯುನಿಟಿ ಜೊತೆ ಬರಬೇಕು ಇವತ್ತು ಸ್ಮಾರ್ಟ್ ಫೋನ್ಸ್ ಇದೆ ವಾಟ್ಸ್ಆಪ್ ಇದೆ ಇಂಟರ್ನೆಟ್ ಇದೆ ಜೊತೆಗೆ ಬರೋದೇನು ದೊಡ್ಡ ವಿಷಯ ಅಲ್ಲ ಆದ್ರೆ ಮುಸ್ಲಿಂ ಕಮ್ಯುನಿಟಿ ಈ ಒಂದು ಫೈಟ್ ಎಫಿಷಿಯಂಟ್ಲಿ ಆಗದೆ ಇದ್ರಿಂದ ಇವತ್ತು ಟೆರರಿಸ್ಟ್ ಆಕ್ಟಿವಿಟಿ ಆದಾಗ ಇಸ್ಲಾಂ ರಿಲಿಜನ್ ಮೇಲೆ ಕಮೆಂಟ್ ಬರುತ್ತೆ ನಮ್ಗೆ ಯಾರಾದ್ರೂ ಮುಸ್ಲಿಂ ಫ್ರೆಂಡ್ ಇದ್ರೆ ಅವ್ರ ಜೊತೆ ಮಾತಾಡುವಾಗ ಯಾವ್ದೋ ಇಂಟರ್ವ್ಯೂ ದಲ್ಲಿ ಇರ್ಬೋದು ನ್ಯೂಸ್ ಡಿಬೇಟ್ಸ್ ಅಲ್ಲಿ ಇರ್ಬೋದು ಇಲ್ಲ ನಮ್ ಈ ತರ ಬರ್ದಿಲ್ಲ ಈ ಶಬ್ದದ ಅರ್ಥ ಇದಲ್ಲ ನಮ್ ರಿಲಿಜನ್ ಒಳ್ಳೇದೇ ಕಲ್ಸುತ್ತೆ ಈ ತರ ಎಕ್ಸ್ಪ್ಲನೇಷನ್ ಕೊಡುವಂತ ಸಿಚುವೇಶನ್ ಬಂದ್ಬಿಟ್ಟಿದೆ ಯಾಕಂದ್ರೆ ಹೊರಗಡೆ ಬೇರೆ ತರ ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ ಈ ರಾಮನ್ನ ಯೂಸ್ ಮಾಡೋದು ದೇವಸ್ಥಾನವನ್ನು ಯೂಸ್ ಮಾಡೋದು ಧರ್ಮವನ್ನು ಯೂಸ್ ಮಾಡೋದು ಜೈ ಶ್ರೀರಾಮ್ ಯೂಸ್ ಮಾಡೋದು ಇದೇ ತರ ಕಂಟಿನ್ಯೂ ಆದ್ರೆ ಈ ಹೇಟ್ ವಿರುದ್ಧ ನಮ್ಮ ಹಿಂದೂ ಕಮ್ಯುನಿಟಿ ಒಳಗಡೆಯಿಂದನೇ ಒಂದ್ ರೆಬೆಲ್ ರೆಬಲ್ ಬದೇ ಇದ್ರೆ ನಾಳೆ ಜೈ ಶ್ರೀರಾಮ್ ಪರಿಸ್ಥಿತಿ ಏನಾಗುತ್ತೆ ಅಂತನೂ ನಾವು ಯೋಚನೆ ಮಾಡಬೇಕಾಗತ್ತೆ ಹಿಂದೂ ರಿಲಿಜನ್ ಅಂತ ಹೇಳಿದ್ರೆ ಅದ್ರ ಸ್ಪೆಷಾಲಿಟಿ ಏನು ಇಲ್ಲಿದೆ ಅದ್ರ ಬಗ್ಗೆ ವಿಡಿಯೋ ಇದೆ ಆ ಒಂದು ಸ್ಪೆಷಾಲಿಟಿನ ನಾವು ಉಳಿಸ್ಕೋಬೇಕಾಗತ್ತೆ ನಾನ್ ನಾಸ್ತಿಕ ಆಗಿದ್ದಿರಬಹುದು ಇವತ್ತಿನ ನಾವು ಅಂತ ಕೊಡಿದೀವಿ ಅಂತ ಯಾವ ದೇವರ ಮೇಲೆ ನನಗೆ ನಂಬಿಕೆ ಇಲ್ಲದೆ ಇದ್ದಿರಬಹುದು ಆದ್ರೆ ನಾನ್ ಯಾವ ಕಮ್ಯುನಿಟಿ ಬಿಲಾಂಗ್ ಆಗ್ತೀನ ಅದ್ರ ಹೆಸರು ಹಾಳಾಗ್ತಾ ಇದೆ ಅನ್ನೋ ಫೀಲಿಂಗ್ ಎಲ್ಲರಿಗೂ ಬರುತ್ತೆ ವಿ ಆರ್ ಆಲ್ ಹ್ಯೂಮನ್ಸ್ ಸೊ ಈ ಪರ್ಸ್ಪೆಕ್ಟಿವ್ ಅಲ್ಲೂ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ ನಮಗೆ ಇವಾಗ ನಾವು ಎಷ್ಟು ಮುಂದೆ ಹೋಗಿದೀವಿ ಅಂತ ಹೇಳಿದ್ರೆ ನಮ್ ಇಮೋಷನ್ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ಬರ ಇಮೋಷನ್ ಅಂತ ಅಲ್ಲ ಆದ್ರೆ ಅಟ್ ಲೀಸ್ಟ್ ಆ ಪೊಲಿಟಿಕಲ್ ಸಿಚುವೇಷನ್ ಇಂದ ಯಾವ ರೀತಿ ಒಂದು ಹಿಂದೂ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲವ್ರ ಮನಸ್ಸು ಚೇಂಜ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಆದ್ರೆ ಇಂಪಾಸಿಬಲ್ ಕೂಡ ಅಲ್ಲ ಈ ಅಜೆಂಡಾ ಇಂದ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹೆಲ್ಪ್ ಆಗುತ್ತೆ ಸೊ ಅದು ಪುಷ್ ಮಾಡೇ ಮಾಡುತ್ತೆ ಅಷ್ಟೇ ಅಲ್ಲ ನೀವು ಹಿಂದೂ ಸೊಸೈಟಿನ ವರ್ಣ ಸಿಸ್ಟಮ್ ಆಗಿ ಒಂದು ಇಮೇಜಿನ್ ಮಾಡ್ಕೊಂಡ್ರೆ ಅದರಲ್ಲಿ ಸ್ಪೆಸಿಫಿಕ್ ಸೆಕ್ಷನ್ ಗೆ ತುಂಬಾ ಅಡ್ವಾಂಟೇಜ್ ಇದೆ ಅವರು ಅದನ್ನ ಬಿಟ್ಕೊಡೋದಿಲ್ಲ ಆ ಪೊಲಿಟಿಕಲ್ ಪಾರ್ಟಿ ನಡೆಸ್ತಾ ಇರೋರೇ ಅವರು ಸಾವಿರಾರು ವರ್ಷದವರೆಗೆ ಹಿಂದೂ ಸೊಸೈಟಿನ ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ರೀಸೆಂಟ್ಲಿ ಒಂದು ಅರವತ್ತೆಪ್ಪತ್ತು ವರ್ಷ ಅವ್ರ ಕೈಯಿಂದ ಹೋಗ್ಬಿಟ್ಟಿತ್ತು ವಾಪಸ್ ಅವ್ರ ಪವರ್ ಬೇಕು ಇನ್ನೊಂದ್ ಕಡೆ ನೋಡಿದ್ರೆ ಜನರ ಇಮೋಷನ್ಸ್ ದೇವರ ಜೊತೆ ಇರುತ್ತೆ ಆದ್ರೆ ರಿಲಿಜಿಯಸ್ ವಿಷಯ ಬಂದಾಗ ಇವತ್ತಿನ ಸಿಚುವೇಶನ್ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಇಟ್ ಈಸ್ ಮೋರ್ ಅಬೌಟ್ ಪರ್ಸ್ಪೆಕ್ಟಿವ್ ನಾವ್ ಯಾವ ರೀತಿ ಮುಂದುವರಿಬೇಕು ಅಂತ ನಾವೇ ಯೋಚನೆ ಮಾಡಬೇಕಾಗತ್ತೆ ನಾನು ಒಬ್ಬನ ಮಾತಾಡ್ಬಿಟ್ಟು ನನಗೇನು ಸೊಸೈಟಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು ಆದ್ರೆ ಈ ವಿಡಿಯೋ ಒಂದ್ ಐನೂರು ಜನ ನೋಡಿದ್ರೆ ಇವತ್ತಿಂದ ಅಟ್ ಲೀಸ್ಟ್ ಒಬ್ಬ ಯಾವತ್ತ ನಾನು ಜೈ ಶ್ರೀರಾಮ್ ಅಂತ ಯೂಸ್ ಮಾಡಬೇಕು ಅವತ್ತು ಮಾತ್ರ ಯೂಸ್ ಮಾಡ್ತೀನಿ ಆ ಭಕ್ತಿ ಅನ್ನುವಂತ ಭಾವನೆ ಬಂದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ ದ್ವೇಷದಿಂದ ಯೂಸ್ ಮಾಡೋದಿಲ್ಲ ಸುಮ್ನೆ ಕಾಮೆಂಟ್ ಸೆಕ್ಷನ್ ಹೋಗಿ ಜೈ ಶ್ರೀರಾಮ್ ಅಂತ ಬರೆದು ಸ್ಪ್ಯಾಮ್ ಮಾಡೋದಿಲ್ಲ ರಾಮನ್ ಏನೇನು ಕ್ವಾಲಿಟೀಸ್ ಇದೆಯೋ ಅದ್ರಲ್ಲಿ ಅಟ್ ಲೀಸ್ಟ್ ಒಂದು ಎರಡ್ ಮೂರ್ ಕ್ವಾಲಿಟಿ ನಾನು ಇನ್ಕಾರ್ಪರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅವಾಗಲೇ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಒಂದು ಅರ್ಥ ಬರುತ್ತೆ ಈ ತರ ವಿಷಯ ಏನಾದ್ರೂ ಜನರ ಒಳಗಡೆ ಹೋದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫರೆಂಟ್ ಸೊ ಜೈ ಶ್ರೀರಾಮ್ ಅನ್ನುವಂತ ಒಂದು ಸ್ಲೋಗನ್ ಗೆ ಅದರ ಅರ್ಥ ಅದ್ರ ವ್ಯಾಲ್ಯೂ ಮತ್ತೆ ಅದಕ್ಕೆ ಪಾಸಿಟಿವ್ ಪರ್ಸೆಪ್ಷನ್ ಅದನ್ನ ಮೇಂಟೈನ್ ಮಾಡಿಟ್ಕೊಳ್ಳೋದು ಆಸ್ತಿಕರ ಜವಾಬ್ದಾರಿ ಆಗಿರುತ್ತೆ ಅದು ಹೇಗ್ ಮಾಡೋದು ಏನ್ ಮಾಡೋದು ನೀವು ಯೋಚನೆ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೆಟ್ ಮಿ ನೋವ್ ಹೈಡಿಂಗ್ ದಮ್ಸ್ ಪ್ಲೀಸ್ ಟು ಸಬ್ಸ್ಕ್ರೈಬ್